ಎಲ್ಲ ಸಹೃದಯರಿಗೆ ನಮಸ್ಕಾರ. ಇದು ಕೆಲವೊಂದ್ಸಲ ಪ್ರೀತಿ ಇರ್ತದಲ್ಲ, ಹೇಗೆ ಹಿಡ್ಕೊಂಬಂದ್ಬಿಡ್ತದೆ ಅಂತ. ನನಗೆ ಇಲ್ಲಿ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಮೊದಲು ಯಾವುದೋ ಸಾಯಂಕಾಲ ಪ್ರೋಗ್ರಾಮಿಗೆ ಒಪ್ಕೊಂಡಿದ್ದೆ. ಕನಕರಾಜ್ ಅವ್ರ ಪ್ರೀತಿಯೇ ಹಾಗೆ. ಅದು ಅವರು ಎರಡು ಥರ ಮಾಡ್ತಾರೆ, ಅದು ಸಲಿಗೆ ಪ್ರೀತಿ ಎಂದು ಬರುವಂಥದ್ದು. ನೀವು ಹೇಗೂ ಬರ್ತೀರಲ್ಲ, ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇಟ್ಬಿಡೋಣ ಅಂದರೆ ಅದು ಕೋರಿಕೆಯೂ ಆಗಬಹುದು, ಆಜ್ಞೆಯೂ ಆಗಬಹುದು. ನನಗದು ಎರಡನೇದೇ ಸರಿ, ಆಜ್ಞೆ ಅಂತ. ಅವ್ರು ಹೇಳಿದರೆ ಇಲ್ಲ ಅನ್ನೋಕೆ ಆಗೋಲ್ಲ. ಅದು ಅಲ್ಲದೆ ಇಷ್ಟೊಂದು ಜನ ಸಹೃದಯರನ್ನ ಭೇಟಿಯಾಗೋದಕ್ಕೆ ಅವಕಾಶ ಆಗ್ತದೆ ಅನ್ನೋದು ಭಗವಂತ ಕರುಣಿಸಿದಂಥ ಭಾಗ್ಯ ನನಗೆ ಅಂತ ನಾನು ಭಾವಿಸಿದ್ದೇನೆ. ಬೆಳಗ್ಗೆ ಬಂದು ನಾನು ಅನ್ಕೋತಾ ಇದ್ದೆ, ಹೋಸಲ ಬಂದಾಗಲೂ ಹೇಳಿದ್ದೆ ಕನಕರಾಜ್ ಅವರಿಗೆ, ನಾನು ಹೆಂಡತಿ ಬಂದಿದ್ದು ಹೋಸಲ. ಆಕೆಗೊಂದು ಸಣ್ಣ ಸಂಶಯ ಬಂದ್ಬಿಡ್ತು. ವಿಮಾನದಲ್ಲಿ ಕೂತಾಗ ಬೆಂಗಳೂರಲ್ಲೇನೋ ಸರಿ, ಮಂಗಳೂರಲ್ಲೂ ಜನ ಬರ್ತಾರಾ ಕೇಳೋದಕ್ಕೆ ಅಂತ. ನಾ ಇದನ್ನೇನು ಕರ್ಕೊಂಬಂದದ್ದು ಯಾವುದಕ್ಕೆ ನಾನು ಅಂತ ಕೇಳಿದೆ. ನನಗೆ ಮೂರು ಜನ ಖಾತ್ರಿ ಇದ್ದಾರೆ, ಒಬ್ಬರು ಕನಕರಾಜ್ ಅವರು, ಮೈಕ್ ಹಚ್ಚೋರು ಒಬ್ಬರಿದ್ದೇ ಇರ್ತಾರೆ, ಈಗ ನೀನೊಬ್ಬಳು, ಸಾಕಲ್ಲ ಮೂರು ಜನ ಅಂತ. ಆದರೆ ಇಲ್ಲಿ ಪ್ರೀತಿ ನೋಡಿದ್ದಲ್ಲ, ಆಕೆ ಹೇಳಿದ್ಲು ಬೆಂಗಳೂರಲ್ಲೂ ಸೇರಿಸೋದು ಕಷ್ಟ ಇಷ್ಟು ಜನ ಅಂತ. ನಿಜ ಇದು ನನಗೆ ಈ ಭಾಗದ ಬಗ್ಗೆ ತುಂಬ ಪ್ರೀತಿ ಗೌರವ ಜಾಸ್ತಿ. ಇದು ನಾನು ಹೇಳೋದು ಕಲ್ಚರಲಿ ವೆರಿ ಸೆನ್ಸಿಟಿವ್ ಏರಿಯಾ, ಇದು ಸೆನ್ಸಿಟೈಸ್ಡ್ ಏರಿಯಾ. ಇಲ್ಲಿ ಸಂಸ್ಕೃತಿ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಮಾಡಬೇಕು ಅಂತಂದಿದೆ. ಇನ್ನೊಂದು ನನಗೆ ಖಾತ್ರಿ ಆಗಿರೋದು, ಮಂಗಳೂರಿಗೆ ಅಥವಾ ದಕ್ಷಿಣ ಕನ್ನಡಕ್ಕೆ ಎಲ್ಲೇ ಬಂದರು ಅಂದರೆ ಕಾರ್ಯಕ್ರಮ 11 ಗಂಟೆಗೆ ಅಂದರೆ 11ಕ್ಕೆ ಶುರು ಆಗ್ತದೆ ಅಂತ. ನಾನಿದು ಬಹಳ ಅನುಭವಿಸ್ಬಿಟ್ಟಿದ್ದೀನಿ. ಕೆಲವೊಂದು ಕಡೆ ಹೋದಾಗ ಊರ ಹೆಸರು ಹೇಳೋದು ಬೇಡ ಪಾಪ ಕಷ್ಟ ಆಗ್ತದೆ. ಅಲ್ಲಿಗೆ ಹೋದಾಗ ಅವರು ದೊಡ್ಡ ಮಂತ್ರಿಗಳು ಸರ್ಕಾರದಲ್ಲಿ, ಆವಾಗ ಅವರು ನನ್ನ ಸಲುವಾಗಿ ಬರಬೇಕು ಅಂದರು. ಏನು ಮಾಡಬೇಕು ಅಂತ ಕೇಳಿದೆ, PUC ಕಾಲೇಜ್ ಪ್ರಿನ್ಸಿಪಲ್ಸ್ ಎಲ್ಲ ಒಂದು ಟ್ರೈನಿಂಗ್ ಮಾಡಬೇಕು ನೀವು. ಏನು ವಿಷಯದ ಬಗ್ಗೆ? ಏನಿಲ್ಲ ಸರ್, ಅವ್ರ ನಾಯಕತ್ವನೇ ಬರಲ್ಲ ಅವ್ರಿಗೆ, ಅವ್ರು ಮಾಡ್ಬೇಕು ಸರ್ ಅಂದರು. ಆಯ್ತಪ್ಪ ಮಾಡ್ತೀನಿ ಅಂತ ಒಪ್ಕೊಂಡೆ. ಅವರು ಡೈರೆಕ್ಟರ್ ನನಗೊಂದು ಕಳಿಸಿದರು, ತಯಾರಿ ಮಾಡಿ ಬೆಳಗ್ಗೆ 10 ರಿಂದ 3:30 ವರೆಗೂ ನಿಮ್ಮ ಲೆಕ್ಚರ್ ಸರ್, ಬೆಳಗ್ಗೆ 9 ರಿಂದ 10 ಉದ್ಘಾಟನೆ ಸಮಾರಂಭ ಇರುತ್ತೆ, 9 ಅದಕ್ಕೂ ಬರಬೇಕು ನೀವು ಅಂದರು. ಮತ್ತು ಹೇಗೂ ಹೋಗಿದ್ದೀನಿ ಮತ್ತು ಕೂಡಬೇಕಲ್ಲ ಅಂತ ಬೆಳಗ್ಗೆ 9 ಗಂಟೆ ಹೋದೆ. ನಂದೊಂದು ಕೆಟ್ಟ ಸ್ವಭಾವ ಅಂದರೆ ಸರಿಯಾದ ಸಮಯಕ್ಕೆ ಹೋಗ್ಬಿಡೋದು, ಅದು ಎಷ್ಟೋ ಸಲ ತೊಂದರೆ ಆಗಿಬಿಡುತ್ತೆ. ನಾನು 9:05 ಇರಬೇಕಾದ್ರೆ ಹೋದೆ, ಯಾರೂ ಇರಲಿಲ್ಲ, ಇನ್ನೂ ಬ್ಯಾನರ್ ಕಟ್ತಾ ಇದ್ದರು, ಓಡಾಡ್ತಾ ಇದ್ದರು, ನಾನು ಯಾರೂ ಗಮನಕ್ಕೆ ತೊಗೊಳ್ಳಿಲ್ಲ, ತೊಗೊಳಕ್ಕೆ ಯಾರು ಇರಲಿಲ್ಲ ಪಾಪ. 10 ನಿಮಿಷ ಆದಮೇಲೆ ಅವ್ರ ಹುಡುಗನ ಕೇಳಿದೆ, ಪ್ರೋಗ್ರಾಮ್ ಇಲ್ಲೇ ಹೌದನ್ನಪ್ಪ ಅಂದ. ಹೌದ್ರಿ ಹೌದ್ರಿ ಇಲ್ಲೇ ಪ್ರೋಗ್ರಾಮ್. ಹೌದ್ರಿ ಅದು ಎಷ್ಟು ಗಂಟೆಗೆ? ಏನು ಗೊತ್ತಿಲ್ಲ ರೀ ನನಗೆ, ನನಗೊಬ್ಬರು ಕಾಣಿಸ್ತಾ ಇಲ್ಲ. PUC ಬೋರ್ಡ್ ಡೈರೆಕ್ಟರ್ ಬಂದರು, ಬೇಗ ಬಂದರು ಪಾಪ, 9:30ಗೆ ಬಂದರು. ಬಂದು ಬಂದುಬಿಟ್ರೆ ಸರ್ ನೀವು ಇಷ್ಟು ಬೇಗ ಅಂದರು. ಮತ್ತು ಅಲ್ರಿ 9ಕ್ಕೆ ಅಂತ ಹೇಳಿದ್ರಲ್ಲ ಅಂದೆ. ಅಲ್ಲ ಸರ್ ನಮ್ಮ ಸ್ವಲ್ಪ ಲೇಟ್ ಸರ್ ಇಲ್ಲೆಲ್ಲ ಹೀಗೇನೆ ಅಂದರು. ಮತ್ತು ಉದ್ಘಾಟನೆ ಯಾವಾಗ ಆಗೋದು ಅಂತ ಕೇಳಿ, ಈಗ ಬಂದುಬಿಡ್ತಾರೆ ಸರ್ ಕೂತ್ಕೊಳ್ಳಿ ಸರ್ ಅಂದರು. ಪಾಪ ಅವರಿಗೆ ಎಷ್ಟು ಕಷ್ಟ ಆಗಿಬಿಡ್ತು ನನಗೆ ಅನುಭವ ಆಯಿತು. ನನ್ನ ಬಿಟ್ಟು ಹೋಗೋಂಗಿಲ್ಲ, ಅಲ್ಲಿ ಕೆಲಸ ನಡೆಯಲ್ಲ ಅವ್ರು ಇಲ್ಲದೆ ಹೋದರೆ. ನಾ ಇದೆ ನೀವು ಹೋಗ್ರಪ್ಪ, ನಾನು ಬಿಟ್ಬಿಟ್ರಿ, ನೀವು ಬೇಗ ಶುರು ಮಾಡಿರಿ ಅಂತ ಹೇಳಿದೆ. 10:00 ಅವರೆಲ್ಲ ಮಂತ್ರಿಗಳು ಅದೆಲ್ಲ ಬಂದರು. ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಆ ಕಾರ್ಯಕ್ರಮದಲ್ಲಿ ಬಹಳ ಚೆಂದ ನಮ್ಮ ಕಡೆ ಅಂದರೆ ಸ್ಟೇಜ್ ಮೇಲೆ ಒಂದು 20 ಜನ ಕೂಡಬೇಕು, ಒಬ್ಬರೇ ಕೊಡೋದೇ ಇಲ್ಲ, ಅಲ್ಲಿ ಹೆದರ್ತಾರೋ ಏನೋ ಗೊತ್ತಿಲ್ಲ. ಕೂತ್ಕೊಂಡು ಇವ್ರಿಗೆ ಅವ್ರ ಹಾರ ಹಾಕೋದು, ಅವ್ರು ಇವ್ರಿಗೆ ಹಾರ ಹಾಕೋದು, ಸುಮಾರು 1 ಕಾಲ ಆಯಿತು ಮಧ್ಯಾಹ್ನ, ಇದೇ ನಡೀತು. ನಾನು ಆ ಮಂತ್ರಿಗೆ ನಂದೇನಾದರೂ ಇದೆಯಾ ಕೆಲಸ ಇಲ್ಲಿ ಅಂತ ಕೇಳಿದೆ. ನಿಮ್ಮದೇ ಅಲ್ಲ ಸರ್ ಇಡೀ ದಿವಸ ಅಂದರು, ದಿವಸ ಎಲ್ಲಿದೆ. ಆಮೇಲೆ 1:30 ಊಟ ಅಂತ ತೀರ್ಮಾನ ಮಾಡಿಬಿಟ್ರು. 2:30ವರೆಗೆ ಯಾರೂ ಬರೋಕ್ಕೆ ತಯಾರಿಲ್ಲ. ಈ ಮೇಸ್ಟ್ರುಗಳು ಮತ್ತು ಪ್ರಿನ್ಸಿಪಾಲ್ ಎಲ್ಲ ಮಿನಿಸ್ಟರ್ ಹಿಂದೆ ಓಡಾಡ್ತಾ ಇದ್ರು. ನಾನು ಕನೆಕ್ಟ್ ಕೇಳಿದೆ, 3:30 ನನಗೆ ಹೇಳಿದರು ಸರ್ 4 ಮುಗಿಸ್ಬಿಡಿ ಸರ್, ಪಾಪ ಇವ್ರು ಊರಿಗೆ ಹೋಗ್ಬೇಕಲ್ಲ ಎಲ್ಲರೂ. ನಂದು ಆಯ್ತಪ್ಪ ಅಂತ ಹೇಳಿದೆ. ಹಂಗೆ ಕಾರ್ಯಕ್ರಮ ಅಭ್ಯಾಸ ಆಗಿದ್ದು ನನಗೆ, ಇಲ್ಲಿ ಕರೆಕ್ಟಾಗಿ ಶುರು ಆಗ್ತದೆ ಅಂತಂದಿತ್ತು. ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು ಅಂತ. ನಾನು ಮೊದಲು ನಾನು ಅಂದ್ಕೊಂಡದ್ದು ಹೀಗೆ, ಒಂದು 1/2 ಗಂಟೆಯಿಂದ 40 ನಿಮಿಷದವರೆಗೂ ನನಗೇನು ಅನಿಸುತ್ತೆ ಅಂತ ಒಂದು ರೂಪರೇಷೆ ಕೊಡ್ತೇನೆ.
ಆಮೇಲೆ ಪ್ರಶ್ನೋತ್ತರಗಳ ಮೂಲಕ ಹಚ್ಚಿ ತೊಗೊಂಡು ಹೋಗೋಣ. ಯಾಕಂದ್ರೆ ನನಗೆ ಗೊತ್ತಿದ್ದದ್ದು ಹೇಳೋದು ದೊಡ್ಡದಲ್ಲ, ತಮ್ಮ ಮನಸ್ಸಲ್ಲಿದ್ದಂಥ ಪ್ರಶ್ನೆಗಳಿಗೆ ನಾನು ಪರಿಹಾರ ಹೇಳ್ಬೋದಾ, ನನಗೆಲ್ಲದಕ್ಕೂ ಪರಿಹಾರ ಇದೆ ಅಂತ ನಾನು ಹೇಳ್ಕೊಳ್ಳಾರೆ, ಎಲ್ಲರೂ ಕೂಡಿ ಪರಿಹಾರ ಹುಡುಕ್ಬೋದು. ಎಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಶಿಕ್ಷಣದಲ್ಲಿ ಅಂತ ಹೇಳಬೇಕು. ಕಲ್ಪನೆ ಮಾಡಿಕೊಳ್ಳಿ, ನೀವು ಒಂದು ಪ್ರವಾಸಕ್ಕೆ ಹೋಗ್ತಿದ್ದೀರಿ. ನೀವು ಪ್ರವಾಸಕ್ಕೆ ಮೊದಲು ಹೋಗ್ತೀವಿ ಅಂದಾಗ ಎಲ್ಲಿ ಹೋಗ್ತೀರಿ ಅಂತ ಕೇಳ್ಕೊತೀರಿ ಅಲ್ವಾ, ಪ್ರವಾಸಕ್ಕೆ ಎಲ್ಲಿ ಹೋಗ್ತೀರಿ ಅಂತ. ಆ ಊರು ಇಂಥಕ್ಕೆ ಹೋಗಬೇಕು ಅಂತ ತೀರ್ಮಾನ ಆದಮೇಲೆ ಅಲ್ಲಿಗೆ ಹೋಗೋದಕ್ಕೆ ನಾನು ಏನೇನು ತಯಾರಿ ಮಾಡ್ಕೋಬೇಕು ಅಂತ ಸಿದ್ಧ ಮಾಡ್ಕೋಬೇಕು. ಈಗ ನಾನು ಬದರಿಗೆ ಹೋಗ್ತೀನಿ ಅಥವಾ ಕೇದಾರಕ್ಕೆ ಹೋಗ್ತೀನಿ ಅನ್ನೋದಾದರೆ ಚಳಿ ಇರುತ್ತೆ, ಸ್ವೆಟರ್ ತೊಗೊಳ್ಳಿಪ್ಪ, ತಲೆ ಕ್ಯಾಪ್ ತೊಗೊಳ್ಳಿ, ಗ್ಲೌಸ್ ತೊಗೊಳ್ಳಿ ಅಲ್ಲ, ಬೆಚ್ಚಗಿಟ್ಕೊಳ್ಳಿ ಅಂತ ಹೇಳಬೇಕು. ಅದ್ಬಿಟ್ಟು ನಾನು ಸೈಬೀರಿಯಾಗೆ ಹೋಗ್ತೀನಿ ಬೇಸಿಗೆ ಕಾಲದಲ್ಲಿ ಅಥವಾ ಆ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೇಸಿಗೆ ಕಾಲದಲ್ಲಿ ಅಂದರೆ ಅಲ್ಲಿ ಸ್ವೆಟ್ರು ಅದು ಬೇಕಾಗಿಲ್ಲ, ಟೀ ಶರ್ಟ್ ತೊಗೊಂಡು ಹೋಗಪ್ಪ, ಲೈಟಾಗಿ ತೊಗೊಂಡು ಹೋಗು ಅಂತ ಹೇಳ್ತಾರೆ. ಅಂದರೆ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ನನ್ನ ತಯಾರಿ ಆಗ್ತದೆ. ಶಿಕ್ಷಣ ಒಂದೇ ಕ್ಷೇತ್ರ ಹೇಗಿದೆ ಅಂದರೆ ಮುಂದೆ ಏನಾಗ್ತಾರೆ ಮಕ್ಕಳು ಅಂತ ಗೊತ್ತಿಲ್ಲದೆ ತಯಾರಿ ಮಾಡುವಂಥ ಪರಿಸ್ಥಿತಿ ನಮಗಿದೆ. ಅವ್ರ ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನಮಗೆ, ಯಾಕಂದರೆ ಹಿರಿಯರು ಗೊತ್ತಿರುತ್ತೆ, ಬಹಳ ಹಿರಿಯರಿದ್ದವರಿಗೆ ನನಗಿಂತ ವಯಸ್ಸಾದವರಿದ್ದರೆ ಹಿಂದೆ ಬಿ ಎಸ್ ಸಿ ಕೂಡ ಇರಲಿಲ್ಲ, ನಿಮ್ಗೆ ಗೊತ್ತಿರಬೇಕು ಬಿ ಎ ಒಂದೇ ಇತ್ತು. ಸರ್ ಸಿ ವಿ ರಾಮನ್ ಕೂಡ ಬಿ ಎ ಆನರ್ಸೇ ಅವರು, ಆಗ ಯಾವುದೇ ಸಬ್ಜೆಕ್ಟ್ ಬಿ ಎ ಒಂದೇ, ಬಿ ಎಸ್ ಸಿ ಅಂತಿರಲಿಲ್ಲ. ನಮ್ಮ ಅಜ್ಜ ನನ್ನ ಬಗ್ಗೆ ಬಹಳ ಸಹಾನುಭೂತಿ ತೋರಿಸ್ತಿದ್ದ, ಪಾಪ ನಿನಗೆ ಬಿ ಎ ಸಿಕ್ಕಿಲ್ಲ ಅದಕ್ಕೆ ಬಿ ಎಸ್ ಸಿ ಮಾಡ್ತೀನಿ ನೀನು, ಬಿ ಎಸ್ ಸಿ ಬಂದು ಅವ್ನಿಗೆ ಗೊತ್ತೇ ಇಲ್ಲ ಅಂದ್ರೆ ಅವನೇನು ಅಂದರೆ ಮಗ ಮೊಮ್ಮಗ ಇಷ್ಟು ದಡ್ಡ ಆಗಿಬಿಟ್ಟ, ಬಿ ಎಗೆ ಸೀಟ್ ಸಿಗಲಿಲ್ಲ ಅವನಿಗೆ, ಅದಕ್ಕೆ ಬಿ ಎಸ್ ಸಿ ಹೊಸದೇನು ಕೊಟ್ಟಿದ್ದಾರೆ ಅಂತ. ನಾನು ಕಲಿಯುವಾಗ ಬಿ ಕಾಮ್ ಅಂತ ಇರಲೇ ಇಲ್ಲ, ಬಿ ಕಾಮ್ ಆಮೇಲೆ ಬಂತು, ಈಗ ಬಿ ಎ ಎಮ್ ಬಿ ಎ ಎಲ್ಲ ಬಂತು. ಈಗ ನನಗೆ ಭಗವಂತನ ಕೃಪೆಯಿಂದ ನಾನು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅಲ್ಲ, ಇದು ಎಮ್ ಬಿ ಎ ಮಾಡಿ ಪಿ ಎಚ್ ಡಿ ಮಾಡಿಲ್ಲ ನಾನು, ಆದರೆ ಪ್ರಪಂಚದ ಅತ್ಯಂತ ದೊಡ್ಡ ದೊಡ್ಡ ಬಿ ಸ್ಕೂಲಲ್ಲಿ ಪಾಠ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಈಗ ನಾನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಹೋದಾಗ ಅಲ್ಲಿ ನೋಡ್ತೇನೆ ಅವ್ರು ಕೊಡುವಂಥ ಕೋರ್ಸಸ್ ಏನಿದಾವೆ ಮ್ಯಾನೇಜ್ಮೆಂಟಿಗೆ ನಾನು ಕೇಳೇ ಇರಲಿಲ್ಲ ಸ್ವಾಮಿ. ಮೊದಲು ಬರೀ ಎಮ್ ಬಿ ಎ ಆನ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು, ಬರೀ ಕಾನ್ಫ್ಲಿಕ್ಟ್ ಇಡೀ ಎಮ್ ಬಿ ಎ ಪ್ರೋಗ್ರಾಮ್ ಅದರ ಮೇಲೆ ಇರುವಂಥದ್ದು, ರಿಸಾಲ್ವಿಂಗ್ ಇಶ್ಯೂಸ್ ಅಂತ ಒಂದು ಎಮ್ ಬಿ ಎ ಪ್ರೋಗ್ರಾಮ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸೈಕಾಲಜಿ ಆಫ್ ಎಂಪ್ಲಾಯೀಸ್ ಅಂತ ಒಂದು ಪ್ರೋಗ್ರಾಮ್. ಇದೆಲ್ಲ ಕಾರ್ಯಕ್ರಮಗಳು ಬಂತು, ಆ ಕೋರ್ಸಿಗೆ ಹೋಗ್ತಾರಲ್ಲ ಕಲಿಸೋರು ಯಾರು, ಅವ್ರು ಆ ಕೋರ್ಸ್ ಮಾಡಿದವರಲ್ಲ, ಕೋರ್ಸ್ ಈಗ ಶುರು ಆಗಿದೆ, ತಮ್ಗೆ ಗೊತ್ತಿರಬೇಕು. ಈಗ ಸಣ್ಣ ಸಣ್ಣ ಎಲ್ಲ ಕಾಲೇಜಲ್ಲೂ ಎಮ್ ಬಿ ಎ ಅಂತ ಶುರು ಮಾಡಿಬಿಟ್ರು. ಎಮ್ ಬಿ ಎ ಪಾಠ ಮಾಡೋರು ಯಾರು, ಬಿ ಕಾಮಿಗೆ ಯಾರು ಮಾಡ್ತಿದ್ರೋ ಅವರು ಎಮ್ ಬಿ ಎಗೆ ಮಾಡ್ತಾರೆ. ಎಮ್ ಬಿ ಎ ಇರಲಿಲ್ಲಲ್ಲ ಮೊದಲು, ಅಲ್ಲಿ ಆರ್ಗನೈಸೇಷನ್ ಥಿಯರಿ ಅಂತ ಕಲಿಸ್ತೀವಿ ನಾವು, ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತವೆ, ಕಂಪ್ನಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಆದರೆ ದುರ್ದೈವಕ್ಕೆ ಕಲಿಸೋರು ಕಂಪ್ನಿ ಒಳಭಾಗ ನೋಡಿದವರೊಬ್ಬರು ಇಲ್ಲ, ಪುಸ್ತಕ ಓದೇ ಹೇಳಿದವರು. ಅಂದರೆ ಏನು ಹೇಳ್ತಿದ್ದೀನಂದರೆ ನಾನು ಮುಂದೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೋದು, ಯಾವ ಕೋರ್ಸ್ ಮಾಡಬಹುದು, ಯಾವ ರೀತಿ ಬೆಳ್ಕೋಬಹುದು ಅಂತ ಗೊತ್ತಿಲ್ಲದೇ ನಾನು ಇವತ್ತವ್ರನ್ನ ತಯಾರಿ ಮಾಡ್ತಾ ಇದ್ದೇನೆ. ತಯಾರಿ ಯಾತಕ್ಕೆ ಮಾಡೋದು, ಹಾಗಾದರೆ ಹೇಗೆ ಮಾಡೋದು ಅಲ್ವಾ. ಈಗ ನಾವು ಯಾವ ಊರಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲದೆ ಹೋದರೆ ಅಂದರೆ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಕಲಿಸ್ಬೇಕಲ್ಲ ಮಕ್ಕಳಿಗೆ. ಹಾಗಾದರೆ ಮುಂದೇನು ಬರುತ್ತೋ ಗೊತ್ತಿಲ್ಲ, ಇನ್ನು 10 ವರ್ಷದಲ್ಲಿ ಯಾವ್ಯಾವ ಕೋರ್ಸ್ ಬರ್ತದೆ ಅಂತ ಇವತ್ತು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಸಾಧ್ಯವೇ ಇಲ್ಲ. ಈಗ ನಿಮ್ಮ ಮಕ್ಕಳು ಯಾರಾದರೂ ಇಂಜಿನಿಯರ್ಸ್ ಆಗಿದ್ದರೆ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಕೇಳಿ, ಬಿಗ್ ಡೇಟಾ, ದೊಡ್ಡ ರಿಸರ್ಚ್, ಈಗ ಬಿಗ್ ಡೇಟಾ, ಡಾಟಾ ಅನಾಲಿಸಿಸ್ ಕೇಳಿರಲಿಲ್ಲ. ಇವತ್ತು ಬಿ ಇ ಪ್ರೋಗ್ರಾಮ್ ಬಂದಿದೆ, ಡಾಟಾ ಅನಾಲಿಸಿಸ್ ಬಿ ಇ ಅಂತ ಬಂದಿದೆ. ಅಂದರೆ ನಾಳೆ ಇನ್ನೊಂದು ಅತ್ಯಂತ ಒಳ್ಳೆಯ ಕೋರ್ಸ್ ಬಂದು ಹುಡುಗನಿಗೆ ಕರಿಯರ್ ಆಗುವಂಥ ಕೋರ್ಸ್ ಯಾವ್ದು ಬರ್ತದೆ ಅಂತ ಗೊತ್ತಿಲ್ಲದೆ ಇದು ಮಕ್ಕಳನ್ನು ಕಲಿಸ್ತಾ ಇದ್ದೀವಿ. ಹಾಗಾದ್ರೆ ಹೇಗೆ ಕಲಿಸೋದು, ಹೇಗೆ ಕಲಿಸ್ಬೇಕು? ಹಾಗಾದರೆ ಆಗ ನನಗನ್ಸಿದ್ದು ಹೀಗೆ, ಈ ಕೆಲವರು ಹೆಗಲಿಗೆ ಚೀಲ ಹಾಕ್ಕೊಂಡು ಟ್ರಿಪ್ಪಿಗೆ ಹೋಗ್ತಾರೆ ನೋಡಿದ್ದೀರಾ, ಹೋಗೋದಪ್ಪ ಎಲ್ಲಿ ಅಂತ ಹೇಳಲ್ಲ, ಹೋಗ್ತಾ ಇರೋದು ಹಾಗೇನೆ. ಹಾಗೆ ಈ ಟ್ರಾವೆಲರ್ಸ್ ಅಂತ ಇರ್ತಾರೆ, ಪೆರಿನಿಯಲ್ ಟ್ರಾವೆಲರ್ಸ್ ಅಂತ ಕರಿತೀವಿ ಅವರಿಗೆ. ಹೇಗೆಲ್ಲಿ ಒಂದು ಬ್ಯಾಕ್ ಪ್ಯಾಕ್ ಹಾಕ್ಕೊಳ್ಳೋದು, ಎಲ್ಲಿ ಹಾಕ್ತದ ಅಲ್ಲಿ ಹತ್ತಿಬಿಡೋದು. ಕೆಲವು ಹುಡುಗರಿದ್ದಾರೆ ನೋಡಿದ್ದೀನಿ ನಾನು, ಹೋಗೋದು ಯಾವ ಟ್ರೈನ್ ನಿಂತಿದೆ ಹತ್ತಿಬಿಡೋದು ಟ್ರೈನಲ್ಲಿ, ಎಲ್ಲಿ ಹೋಗ್ತದ ಹೋಗ್ತದೆ, ಹೇಗೂ ಆರಾಮಿದೆ, 8 ದಿವಸ ತಿರುಗಾಡ್ಕೊಂಡ್ಬರ್ಬೇಕು, ಜಗತ್ತು ನೋಡಬೇಕು. ಈ ಫ್ರೀಲಾನ್ಸ್ ಟ್ರಾವೆಲರ್ಸ್ ಅಂತ ಏನಿದ್ದಾರೆ ಅದು ನನಗೆ ಆಸಕ್ತಿ ಹುಟ್ಟಿಸ್ತು, ಅವ್ರು ಹೆಂಗೆ ಬ್ಯಾಗ್ ಪ್ಯಾಕ್ ಮಾಡ್ಕೋತಾರೆ ಅಂತ.
ಗೊತ್ತಾಯ್ತಲ್ಲ ನಾನು ಹೇಳೋದು, ಶಿಕ್ಷಣಕ್ಕೆ ಹೋಲಿಸ್ಬೇಕು. ಅವ್ರು ಹೆಂಗೆ ಬ್ಯಾಗ್ ರೆಡಿ ಮಾಡ್ಕೋತಾರೆ? ಭಾಳ ಸುಲಭ. ಆ ಹೆಗಲಿ ಹಾಕ್ಕೊಳ್ಳೋ ಚೀಲ ದೊಡ್ಡದಿರುತ್ತೆ, ಒಂದು ಸ್ವೆಟರು ಕ್ಯಾಪು ಗ್ಲೌಸು ಇಟ್ಕೊಂಡಿರ್ತಾರೆ, ಅದ್ರ ಜೊತೆಗೊಂದೆರಡು ಟೀ ಶರ್ಟು ಇಟ್ಕೋತಾರೆ. ಸೆಕೆ ದಿವಸ ಇದ್ದರೆ ಟೀ ಶರ್ಟ್ ಹಾಕ್ಕೊಳ್ಳೋಣ, ಚಳಿ ಆದರೆ ಸ್ವೆಟರ್ ಹಾಕ್ಕೊಳ್ಳೋಣ, ಒಂದು ಶೂಸು ಇರಲಿ, ಒಂದು ಚಪ್ಪಲಿನೂ ಇರಲಿ, ಗೊತ್ತಾಯ್ತಲ್ಲ, ಒಂದು ಶೇವಿಂಗ್ ಕಿಟ್ ಇದ್ದುಬಿಡಿ ಒಳಗಡೆ, ನಮ್ಗೆ ಏನೇನು ಬೇಕೋ ಇಟ್ಕೊಂಡಿರು, ಒಂದೆರಡು ಪುಸ್ತಕ ಇಟ್ಕೋ, ಆರಾಮಾಗಿ ಟ್ರೈನಲ್ಲಿ ಕಳಿಬೇಕಾದ್ರೆ ಓದ್ ಬರ್ತದೆ. ಅಂದರೆ ಯಾವುದೇ ಸಂದರ್ಭ ಬಂದರೂ ಅಡ್ಡಿ ಇಲ್ಲ, ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕೀಗ. ಈಗ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾದದ್ದು ಹಾಗೆ. ಮುಂದೆ ಯಾವುದೇ ಕೋರ್ಸ್ ಬರಲಿ, ಯಾವುದೇ ವ್ಯವಸ್ಥೆ ಬಂದರೂ ಅದಕ್ಕೆ ಮೂಲಭೂತವಾದ ಮನಸ್ಸನ್ನು ತಯಾರು ಮಾಡುವಂಥ ಕೆಲಸ ನಮ್ಮ ಶಿಕ್ಷಣ ಮಾಡಬೇಕು. ಇದು ಅಪೇಕ್ಷಣೀಯವಾದದ್ದು.